ರೇಣುಕಾಚಾರ್ಯ ರಾಜ್ಯ ಪಿಯಲ್ಲಿರುವ ಸರ್ವಾಧಿಕಾರಿ ಧೋರಣೆ ಕೊನೆಗೊಳ್ಳಬೇಕು ನಾವು ಮಾತನಾಡಿದರೆ ಪಕ್ಷ ವಿರೋಧಿ ಅಂತಾರೆ ಅವರು ಮಾತನಾಡಿದರೆ ಪಕ್ಷ ಸಂಘಟನೆ ಅಂತಾರೆ ಎಲ್ ಸಿ ಹಾಗೂ ರಾಜ್ಯಸಭಾ ಸ್ಥಾನ ಅವರು ಹೇಳಿದವರಿಗೆ ನೀಡ್ತಾರೆ ಅವರ ಒಳ ಹೊಡೆತಗಳು ಹೇಳತಿರದು ಎಂದು ಬಿಜೆಪಿ ನಾಯಕ ಎಂ ಪಿ ರೇಣುಕಾಚಾರ್ಯ ಪರೋಕ್ಷವಾಗಿ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ವಿರುದ್ಧ ವಾಗ್ದಾಳಿ ನಡೆಸಿದರು ದಾವಣಗೆರೆಯಲ್ಲಿ ಮಾತನಾಡಿದ ಅವರು ಓಡಾಟ ನನಗೆ ಹೊಸದಲ್ಲ ರಾಜ್ಯಾದ್ಯಂತ ನಾನು ಪ್ರವಾಸ ಮಾಡುತ್ತಿದ್ದೇನೆ ಅಂತ ಹೇಳಿದರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ನೀಡುವ ಕುರಿತ ಸುದ್ದಿಗಳ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಎಂದು ಕಾದು ನೋಡೋಣ ಒಟ್ಟಾರೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕೆಂದು ಹೇಳಿದರು ಕರ್ನಾಟಕದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ್ದಾರೆ ರಾಜ್ಯದಲ್ಲಿ ಅವರಂಥ ಜಾತ್ಯತೀತ ಹಾಗೂ ಸಮರ್ಥ ನಾಯಕ ಬೇಕು ವಿಜಯದಶಮಿ ದಿನ ಒಂದು ಮಾತು ಹೇಳ್ತಿದ್ದೇನೆ ರಾಜ್ಯದಲ್ಲಿ ಬಿ ಎಸ್ ವೈ ನೇತೃತ್ವದಲ್ಲಿ ಚುನಾವಣೆಗೆ ಹೋಗುವುದು ಸೂಕ್ತ ಬಿ ಎಸ್ ವೈ ಹೊರಟಾರೆ ಲಕ್ಷಾಂತರ ಕಾರ್ಯಕರ್ತರು ಹಿಂದೆ ನಿಲ್ತಾರೆ ಎಂದು ರೇಣುಕಾಚಾರ್ಯ ಪ್ರತಿಪಾದಿಸಿದರು ನಾನು ಸಹ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸರ್ವಾಧಿಕಾರಿ ಧೋರಣೆ ಹೋಗಬೇಕು ಮೊನ್ನೆ ಚುನಾವಣೆ ವೇಳೆ ಹೊಸ ಮುಖಗಳಿಗೆ ಟಿಕೆಟ್ ನೀಡಲಾಯಿತು ಹಳಬರ ಕಾಲ ಏನಾದರೂ ಬಿದ್ದು ಹೋಗಿದ್ವಾ ಚುನಾವಣೆ ವೇಳೆ ಎಲ್ಲಾದ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಆಗಬೇಕಿತ್ತು ಅಂತ ರೇಣುಕಾಚಾರಿ ಅವರು ಈ ಕಡೆ ಮೋದಿನೂ ಪ್ರಧಾನಿ ಆಗಬೇಕು ಅಂತಾರೆ ಈ ಕಡೆ ರಾಜ್ಯ ಬಿಜೆಪಿ ನಾಯಕರಿಗೆ ಏನೇನು ಡಿಸೈನ್ ಡಿಸೈನ್ ಆಗಿ ಬೈಬೇಕೋ ಬೈಕಾದ್ರು ನಿಂತ್ಕೋತಾರೆ ರೇಣುಕಾಚಾರ್ಯ ಅವರು ಕಾಂಗ್ರೆಸ್ಗೆ ಕೊಯ್ತಾರೆ ಅಂದರೆ ಏ ಇಲ್ಲಪ್ಪ ಮೋದಿ ಪ್ರಧಾನಿ ಆಗಬೇಕು ಅಂತವ್ರೆ ಅನ್ನೋ ಲೆಕ್ಕಾಚಾರ ಈ ಕಡೆ ರಾಜ್ಯ ನಾಯಕರಿಗೆ ಬೈಯೋದು ಎಸ್ ಎಸ್ ಮಲ್ಲಿಕಾರ್ಜುನವ್ರು ಭೇಟಿ ಆಗೋದು ನೋಡ್ರೆ ಎಲ್ಲೋ ಎಂ ಪಿ ಟಿಕೆಟ್ ಕೇಳ್ತಾವ್ರ ಕಾಂಗ್ರೆಸ್ಸಿಂದ ಅನ್ನೋ ಲೆಕ್ಕಾಚಾರ ಮತ್ತೊಂದು ಕಡೆ ಅದು ಕನ್ಫ್ಯೂಷನ್ ತಂದಿಡ್ತಾರೆ ಏ ನಾನು ಬಿ ಜೆ ಪಿನ ಟಿಕೆಟ್ ಆಕಾಂಕ್ಷಿ ಸಿದ್ದೇಶ್ವರ ಅವ್ರಿಗೆ ಯಾಕೆ ಕೊಡ್ಬೇಕು ಟಿಕೆಟ್ ನನಗೆ ಕೊಡಿ ಅಂತ ರೇಣುಕಾಚಾರ್ಯ ಅವರ ನಡೆ ಪ್ರಧಾನಿ ನರೇಂದ್ರ ಮೋದಿಗಿಂತಲೂ ಡಿಫ್ರೆಂಟು ಜೆ ಪಿ ನಡ್ಡಾ ಯೋಗಿ ಆದಿತ್ಯನಾಥ್ ಎಲ್ಲರೂ ತಲೆ ಕೆಡ್ಸ್ಕೋಬೇಕು ಯಾರು ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಾಗ ಏನು ಕರ್ನಾಟಕ ಎಲೆಕ್ಷನ್ ಅಂದಾಗ ಚಾಣಕ್ಯ ಚಾಣಕ್ಯ ಅಂತ ಅಮಿತ್ ಶಾ ಅಂತಾರಲ್ಲ ಅಲ್ಲ ರೇಣುಕಾಚಾರ್ಯ ಚಾಣಕ್ಯ ಅದು ಏನು ಸ್ಟೇಟ್ಮೆಂಟ್ಗಳು ಅದೇನು ಅದೇನೋ ಒಂಥರ ಮೀನಿನ ಹೆಜ್ಜೆ ಕಂಡು ಹಿಡಿಬೋದು ರೇಣುಕಾಚಾರ್ಯ ಅವ್ರ ಸ್ಟೇಟ್ಮೆಂಟ್ಗಳು ಕನ್ಫ್ಯೂಷನ್ನು ಈ ಕಡೆ ತೊಟ್ಲು ತೂಗೋದು ಈ ಕಡೆ ಮಗನೂ ಚೀಟೋದು ಎಸ್ ಎಡ ಅವ್ರು ನಡೆ ಕಾರ್ ನೋಡ್ಬೇಕು ಭಾರಿ ಮಜಾ ಇದೆ ನಿಜ ಮಾತ್ರ ಅವ್ರಿಗಿರುವಂಥ ಘಟ್ಸು ಸದ್ಯ ಬಿ ಜೆ ಪಿ ನಾಯಕರಲ್ಲಿ ಯಾರೂ ಅಷ್ಟಾಗಿ ಪ್ರದರ್ಶಿಸ್ತಾ ಇಲ್ಲ